ಸ್ವಾಗತ ಈ ವಿಡದಲ್ಲಿ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ಸಂಬಂಧಪಟ್ಟಂತೆ ಕಾಲೇಜ್ ಶಿಕ್ಷಣ ಇಲಾಖೆ ಒಂದು ಸುತ್ತೋಲೆಯನ್ನು ನೀಡುತ್ತೆ ಅದೇನೆಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಹೆಚ್ಚುವರಿ ಬೋಧನಾ ಕಾರ್ಯ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿ ಮಾಡಿಕೊಳ್ಳುವ ಕುರಿತು ಇಲ್ಲಿ ಇಲ್ಲೇನು ಅಂತಂದರೆ ಫಸ್ಟ್ ಏನು ಮಾಡಿದರು ಅಂತಂದರೆ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ಏನು ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಯಂ ಶಿಕ್ಷಕರು ಯಾರಿದ್ದಾರೆಲ್ಲ ಅವರಿಗೆ ಬೋಧನಾ ಕಾರ್ಯವನ್ನು ಹಂಚ್ತಾರೆ ಉಳಿದಂಥ ಬೋಧನಾ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಅವ್ರು ಏನು ಮಾಡ್ತಾರೆ ನಾಲ್ಕನೇ ತಾರೀಕಿಂದ ಎಂಟನೇ ತಾರೀಕಿನವರೆಗೂ ಫೆಬ್ರವರಿಯಲ್ಲಿ ಕೌನ್ಸ್ಲಿಂಗ್ ಮಾಡಿ ಅತಿಥಿ ಉಪನ್ಯಾಸಕರಿಗೆ ಕೊಡ್ತಾರೆ ಓಕೆ ಇದಾದ ನಂತರ ಅವ್ರಿಗೆಲ್ಲರಿಗೂ ಗರಿಷ್ಠವಾಗಿ ಹದಿನೈದರಿಂದ ಹತ್ತೊಂಬತ್ತು ಗಂಟೆ ಕಾರ್ಯಭಾರವನ್ನು ಕೊಟ್ಟರೂ ಸಹಿತ ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಏನಾಗಿದೆ ಅಂತಂದರೆ ಕೆಲವೊಂದಿಷ್ಟು ಕಾರ್ಯಭಾರ ಒಂದಕ್ಕೆ ಅಂದರೆ ಅವರು ಅಬ್ಸೆಂಟ್ ಆಗಿರ್ಬೋದು ಅಥವಾ ಯಾರು ಅಟೆಂಡ್ ಆಗದೇ ಇರ್ಬೋದು ಜಾಯಿನ್ ಆಗದೇ ಇರ್ಬೋದು ಇಂಥ ಒಂದು ಪರಿಸ್ಥಿತಿಯಲ್ಲಿ ಕೆಲವೊಂದಿಷ್ಟು ಏನಾಗಿದೆ ಅಂತಂದರೆ ಕಾರ್ಯಭಾರ ಉಳ್ಕೊಂಡಿದೆ ಅಂತೆ ಹೀಗಾಗಿ ಇಲ್ಲಿ ಹೇಳ್ತಾರೆ ನೋಡಿರಿ ಕರ್ತವ್ಯಕ್ಕೆ ವರದಿ ನಂತರ ಉಳಿಕೆಯಾಗಿರುವ ಕಾರ್ಯಭಾರಕ್ಕೆ ಅನುಗುಣವಾಗಿ ಅಗತ್ಯವಿರುವ ಅತಿಥಿ ಉಪನ್ಯಾಸಕರನ್ನು ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಿಕೊಳ್ಳಲು ಎರಡನೇ ಹಂತದ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಕೈಗೊಳ್ಳಲು ಉದ್ದೇಶಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಅಂದರೆ ಎರಡನೇ ಹಂತದ ಪ್ರಕ್ರಿಯೆಯನ್ನು ಏನು ಏನು ಕಾರ್ಯಭಾರ ಉಳ್ಕೊಂಡಿದೆಯಲ್ಲ ಆ ಒಂದು ಕಾರ್ಯಭಾರಕ್ಕೆ ಸಲುವಾಗಿ ಎರಡನೇ ಹಂತದ ಕೌನ್ಸಿಲಿಂಗನ್ನು ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಲಾಗಿ ವೆಬ್ಸೈಟನ್ನು ಚೆಕ್ ಇರ್ರಿ ಯಾಕಂತಂದರೆ ಎರಡನೇ ಹಂತದ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ರ್ಯಾಂಕ್ ಲಿಸ್ಟನ್ನು ಅವರು ಅಲ್ಲಿ ಬಿಡ್ತಾರೆ ಮತ್ತು ಏನಿದೆ ಏನಿದೆ ಅಂತಂದರೆ ಯಾರೆಲ್ಲ ಆಲ್ರೆಡಿ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವರು ಸಹಿತ ತಾವು ಬದಲಾವಣೆಯನ್ನು ಮಾಡ್ಕೋಬೋದು ಬೇರೊಂದು ಕಾಲೇಜುಗಳಿಗೆ ಬದಲಾವಣೆ ಮಾಡ್ಕೋಬೋದು ಅಂಥೇಳಿ ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ ಯಾವ ರೀತಿಯಾದ ಪ್ರಕ್ರಿಯೆ ಪ್ರೋಕ್ರಿಯೆ ಅಂಥೇಳಿ ಇದನ್ನು ನೀವು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ಸರಿಯಾಗಿ ನೋಡ್ಕೊಳ್ಳಿ ಮೊದಲು ಜಿ ಎಫ್ ಸಿ ಸರ್ಕಾರಿಗೆ ಯಾರು ಪ್ರಾಂಶುಪಾಲರಿಗೆ ಅವ್ರಿಗನ್ನು ಅರ್ಜಿ ಕೊಡಬೇಕು ಅವರೆಲ್ಲ ಪ್ರಾಂಶುಪಾಲರು ತಮ್ಮದೇ ಆದಂಥ ಕಾರ್ಯ ಇರುತ್ತೆ ಅದು ಏನು ಇ ಇ ಎಮ್ ಐ ಎಸ್ ಅಲ್ಲಿ ಅಪ್ಡೇಟ್ ಮಾಡಬೇಕಂತೆ ಅದಾದ ನಂತರ ಅವ್ರಿಗೆ ಗೊತ್ತಾಗುತ್ತೆ ಅಲ್ಲಿ ಕೌನ್ಸಿಲಿಂಗ್ ಸೆಂಟರ್ದವ್ರು ಗೊತ್ತಾಗುತ್ತೆ ಎಷ್ಟು ಜನ ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡಿದ್ದಾರೆ ಇನ್ನೊಂದು ಬೇರೆ ಕಾಲೇಜಿಗೆ ಅಪ್ಲೈ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಹೀಗಾಗಿ ಯಾರೆಲ್ಲ ಅಭ್ಯರ್ಥಿಗಳಿದ್ರೆ ತಾವು ಲಿಸ್ಟನ್ನು ನೋಡಿರಿ ಮೋಸ್ಟ್ಲಿ ರ್ಯಾಂಕ್ ಲಿಸ್ಟ್ ಬಿಟ್ಟ ತಕ್ಷಣ ತಮಗೆ ಸೆಕೆಂಡ್ ರೌಂಡಿಗೆ ನೀವು ಎರಡನೇ ಹಂತಕ್ಕೆ ನೀವು ಆಯ್ಕೆಯಾಗಿದ್ದಿರೋ ಕೌನ್ಸಿಲಿಂಗ್ ಪ್ರಕ್ರಿಯೆ ಗೊತ್ತಾಗ್ತಾ ಬರುತ್ತೆ ಓಕೆ ಥ್ಯಾಂಕ್ ಯು